ನಮಸ್ಕಾರ ವೀಕ್ಷಕರೇ, ಹಲೋ ಡಾಕ್ಟರ್. ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಲಾವಣ್ಯ ಹೇಮಂತ್. ಎಂದಿನಂತೆ ನಿಮ್ಮ ಅನಾರೋಗ್ಯ ಸಮಸ್ಯೆಗೆ ಸೂಕ್ತವಾದ ಸಲಹೆ ಹಾಗೂ ಪರಿಹಾರವನ್ನು ತಿಳಿಸಿಕೊಡುವಂತಹ ಕಾರ್ಯಕ್ರಮವೇ ನಮ್ಮ ಈ ಹಲೋ ಡಾಕ್ಟರ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸಾಕಷ್ಟು ಅನಾರೋಗ್ಯದ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಹೀಲಿಂಗ್ ಹ್ಯಾಂಡ್ಸ್ ಕ್ಲಿನಿಕ್ ಜೊತೆಗೆ ಇಂಡಿಯಾಸ್ ಲೀಡಿಂಗ್ ಪ್ರೋಕ್ಟಾಲಜಿ ಸೆಂಟರ್ನಿಂದ ಡಾಕ್ಟರ್ ದೀಪಕ್ ಕುಲಕರ್ಣಿಯವರು ಆಲ್ ದ ವೇ ಪೂನಾ ಬ್ರಾಂಚಿಂದ ಬಂದು ನಮ್ಮ ಜೊತೆ ಇವತ್ತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್ ದೀಪಕ್ ಕುಲಕರ್ಣಿ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆಯೇ ಬ್ಯಾಂಗ್ಳೂರ್ ಬ್ರಾಂಚಲ್ಲಿ ಇರುವಂತಹ ಡಾಕ್ಟರ್ ವಿಕ್ರಾಂತ್ ಅಸಿಸ್ಟೆಂಟ್ ಸರ್ಜನ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಡಾಕ್ಟರ್ ವಿಕ್ರಾಂತ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ವೀಕ್ಷಕರೇ, ನಾನು ಆಗಲೇ ಹೇಳಿದಾಗೆ ಇವತ್ತು ಸಾಕಷ್ಟು ಅನಾರೋಗ್ಯದ ಸಮಸ್ಯೆ ಬಗ್ಗೆ, ಉದಾಹರಣೆಗೆ ಮೂಲವ್ಯಾಧಿ ಆಗಿರ್ಬೋದು, ಫಿಶರ್ ಆಗಿರ್ಬೋದು, ನಾರಿ ಹುಣ್ಣು ಆಗಿರ್ಬೋದು, ಹೀಗೆ ಸಾಕಷ್ಟು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲಿಗೆ ಡಾಕ್ಟರ್ ದೀಪಕ್ ಅವರ ಹತ್ರ ಮೂಲವ್ಯಾಧಿ ಅಂದ್ರೇನು, ಯಾವ ಕಾರಣಕ್ಕೆ ಈ ಒಂದು ಸಮಸ್ಯೆ ಬರುತ್ತೆ ಅಂತ ಬನ್ನಿ ತಿಳ್ಕೊಳ್ಳೋಣ. ಎಸ್ ಡಾಕ್ಟರ್, ಈಗ ಮೊದಲಿಗೆ ನಮಗೆ ಮೂಲವ್ಯಾಧಿ ಅಂದ್ರೇನು, ಯಾವ ಕಾರಣಕ್ಕೆ ಒಂದು ಮೂಲವ್ಯಾಧಿ ಸಮಸ್ಯೆ ಬರುತ್ತೆ, ಇದರದ್ದು ಬೇಸಿಕ್ ಇನ್ಫಾರ್ಮೇಶನ್ಸ್ನ ತಿಳಿಸ್ಕೊಡಿ. ಮೂಲವ್ಯಾಧಿ ಅಂದರೆ ಗುದದ್ವಾರದಲ್ಲಿ ರಕ್ತನಾಳಗಳು ಉಬ್ಬಿದರೆ, ಅದಕ್ಕೆ ಊತ ಬಂದರೆ ಅದಕ್ಕೆ ಪೈಲ್ಸ್ ಅಂತಾರೆ. ಬಟ್ ಜನರಿಗೆ ಸಾಮಾನ್ಯವಾಗಿ ಅವರಿಗೆ ಅಲ್ಲಿ ಆ ಜಾಗದಲ್ಲಿ ಯಾವುದೇ ಗಂಟು ಬಂದರೆ ಅದಕ್ಕೆ ಅವರಿಗೆ ಅನಿಸುತ್ತೆ ಮೂಳುವ್ಯಾಧಿ ಆಗಿದೆ, ಪೈಲ್ಸ್ ಆಗಿದೆ ಅಂತ ಎಲ್ಲರಿಗೂ ಹೇಳ್ತಾ ಇರ್ತಾರೆ ಪೈಲ್ಸ್ ಆಗಿದೆ ಅಂತ. ಬಟ್ ಆ ಜಾಗದಲ್ಲಿ ಬಹಳಷ್ಟು ಕಾಯಿಲೆಗಳಾಗ್ಬೋದು. ಒಂದು ಕಾಮನೆಸ್ಟ್ ಪೈಲ್ಸ್ ಇದೆ, ಬಟ್ ಫಿಶರ್ ಈಸ್ ಆಲ್ಸೋ ವೆರಿ ಕಾಮನ್. ಫಿಶರ್ಗೆ ಆದರೆ ಅದಕ್ಕೆ ಅದ್ರ ಜೊತೆ ಒಂದು ಸ್ಕಿನ್ ಟ್ಯಾಗ್ ಆಗುತ್ತೆ, ಅದಕ್ಕೂ ಜನರು ಪೈಲ್ಸ್ ಅಂತಾರೆ. ಆಮೇಲೆ ಪ್ರೊಲ್ಯಾಪ್ಸ್ ಇರ್ಬೋದು, ಆಬ್ಸಸ್ ಇರ್ಬೋದು, ಫಿಸ್ಟುಲ ಇರ್ಬೋದು, ಕ್ಯಾನ್ಸರ್ ಕೂಡ ಇರ್ಬೋದು. ಮೂಳುವ್ಯಾಧಿ ದಲ್ಲಿ ನಾಲ್ಕು ಸ್ಟೇಜಸ್ ಇದೆ, ಸ್ಟೇಜ್ ಒನ್, ಸ್ಟೇಜ್ ಟೂ, ಸ್ಟೇಜ್ ತ್ರೀ, ಸ್ಟೇಜ್ ಫೋರ್. ಸ್ಟೇಜ್ ಒನ್ನಲ್ಲಿ ಊತ ಬಂದಿರುತ್ತೆ ಇದು ರಕ್ತನಾಳಿಗಳಿಗೆ, ಬಟ್ ಬರೀ ರಕ್ತಸ್ರಾವ ಆಗ್ತಾ ಇರುತ್ತೆ ಪೇಷೆಂಟ್ಗೆ. ಸೆಕೆಂಡಲ್ಲಿ ಊತ ಸ್ವಲ್ಪ ಜಾಸ್ತಿ ಇರುತ್ತೆ. ಥರ್ಡ್ ಸ್ಟೇಜಲ್ಲಿ ಅದು ಇಷ್ಟು ಊತ ಬಂದಿರುತ್ತೆ, ಅದು ಗುದದ್ವಾರಕ್ಕೆ ಹೊರಗಡೆ ಕೂಡ ಬರ್ಬೋದು. ಆಮೇಲೆ ಪೇಷಂಟ್ ಒಂದೊಂದ್ಸಲ ಬರಳಿಂದ ತಳ್ಕೊತಾರೆ ಒಳಗಡೆ, ಇದಕ್ಕೆ ಸ್ಟೇಜ್ ತ್ರೀ ಅಂತಾರೆ. ಸ್ಟೇಜ್ ಫೋರ್ ಇಸ್ ಸಮಥಿಂಗ್ ವಿಚ್ ಇಸ್ ಪರ್ಮನೆಂಟ್ಲಿ ಔಟ್ಸೈಡ್, ಅಂದರೆ ಪೂರ್ಣ ಹೊರಗಡೆನೇ ಇರುತ್ತೆ. ಇದು ನಾಲ್ಕು ಸ್ಟೇಜಸ್ ಪೈಲ್ಸ್ದು. ಓಕೆ. ಏನು ಡಾಕ್ಟರ್, ಈ ಒಂದು ಪೈಲ್ಸ್ ಸಮಸ್ಯೆ ನಮಗೆ ಹೆರಿಡಿಟಿ ಅಂತ ಹೇಳ್ಬೋದಾ? ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇದ್ರೂ ಕೂಡ ಈ ಒಂದು ಸಮಸ್ಯೆ ನಮ್ಮಲ್ಲಿ ಕಾಣಿಸ್ಕೋಬೋದಾ ಹೇಗೆ? ಹೌದು, ಹೆರಿಡಿಟ್ರಿ ಕೂಡ ಇರುತ್ತೆ. ಮೋರ್ ಆಫ್ ಲೈಫ್ ಸ್ಟೈಲ್ ಡಿಸೀಸ್ ಅನ್ಬೋದು ಇದಕ್ಕೆ. ಅಂದರೆ ನಿಮ್ಮ ಜೀವನ ಶೈಲಿ, ಇವತ್ತಿನಾಳ ಒಂದು ಜನರು ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿದೆ, ಚಟುವಟಿಕೆ ಇಲ್ಲ, ಊಟ ಓಡಾಡೋದಿರೋದಿಲ್ಲ, ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋದು ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ, ಮತ್ತು ಊಟ ಎಲ್ಲ ಫಾಸ್ಟ್ ಫುಡ್ ಆಗಿಬಿಟ್ಟಿದೆ, ಹೈ ಫೈಬರ್ ಇರೋದಿಲ್ಲ ಅದರಲ್ಲಿ. ಸೊ ಈ ಥರ ಆಗಿ ಅವರಿಗೆ ಮಲಬದ್ಧತೆ ಆಗುತ್ತೆ, ಅದರಿಂದ ಅವ್ರಿಗೆ ಸ್ಟ್ರೈನ್ ಮಾಡ್ತಾರೆ. ಆಮೇಲೆ ಈ ಮೂಳುವ್ಯಾಧಿ ನಾರ್ಮಲಿ ದೀಸ್ ಆರ್ ಎನ್ಎಲ್ ಕ್ವಶನ್ಸ್, ಬಟ್ ಈ ಸ್ಟ್ರೈನ್ ಮಾಡೋದ್ರಿಂದ ಎನ್ಲಾರ್ಜ್ ಆಗಿಬಿಟ್ಟು ಅದು ಮೂಳುವ್ಯಾಧಿ ಆಗಿಬಿಡುತ್ತೆ. ಓಕೆ. ಈ ಒಂದು ಮೂಲವ್ಯಾಧಿ ಸಮಸ್ಯೆಗೆ ಅವರು ಜಾಸ್ತಿ ವರ್ಕ್ ಸ್ಟೈಲ್ ಕೂಡ ಏನಾದರೂ ಎಫೆಕ್ಟ್ ಆಗ್ಬೋದು? ಯಾಕಂದ್ರೆ ಸಾಕಷ್ಟು ಜನ ತುಂಬಾ ಕೂತೇ ವರ್ಕ್ ಮಾಡ್ತಿರ್ತಾರೆ, ಅಥವಾ ಬಿಸಿಲಲ್ಲಿ ಕೂತ್ ವರ್ಕ್ ಮಾಡ್ತಿರೋದ್ರಿಂದ ಏನಾದರೂ ಹೀಟಿಂದ ಕೂಡ ಈ ಥರ ಒಂದು ಸಮಸ್ಯೆ ಕಾಣಿಸ್ಕೋಬೋದಾ ಅಂತ? ಹಾಂ, ವರ್ಕ್ ತುಂಬ ಎಫೆಕ್ಟ್ ಆಗ್ಬೋದು, ಯಾಕಂದರೆ ವರ್ಕಲ್ಲಿ ಲಕ್ಷ ಹೋಗೋದಿಲ್ಲ, ಯಾವಾಗೂ ಅವರಿಗೆ ಆ ಸೆನ್ಸೇಷನ್ ಬರ್ನಿಂಗ್ ಆಗ್ತಾ ಇರುತ್ತೆ, ಮತ್ತೆ ವರ್ಕ್ ಡೆಫಿನೆಟ್ಲಿ ಹ್ಯಾಂಪರ್ ಆಗುತ್ತೆ ಇದರಿಂದ. ಎಸ್ ಡಾಕ್ಟರ್ ವಿಕ್ರಾಂತ್, ಇನ್ನು ಫಿಶರ್ ಅನ್ನೋದು ಯಾವ ಕಾರಣಕ್ಕೆ ಬರುತ್ತೆ? ಫಿಶರ್ ಅಂದರೆ ಏನು ಆಗಿ ಇದು ಯಾರಲ್ಲಿ ಹೆಚ್ಚು ಕಾಣಿಸ್ಕೊಳ್ಳುತ್ತೆ ಅಂತ? ನಾವ್ ಡೇಸ್ ಫಿಶರ್ ಆರ್ ವೆರಿ ಕಾಮನ್ ಅಮಂಗ್ ದ ಪೀಪಲ್ ಬಿಕಾಸ್ ಆಫ್ ಟುಡೇಸ್ ಲೈಫ್ ಸ್ಟೈಲ್ ಅಂಡ್ ಬ್ಯಾಡ್ ಫುಡ್ ಹ್ಯಾಬಿಟ್ಸ್. ಫಿಶರ್ ಮೀನ್ಸ್ ಹ್ಯಾವಿಂಗ್ ಅ ಕಟ್ ಅಟ್ ದ ಅನಲ್ ರೀಜನ್. ವೈ ಆರ್ ದೀಸ್ ಕಟ್ ಫಾರ್ಮ್? ಬಿಕಾಸ್ ಆಫ್ ಕಾನ್ಸ್ಟಿಪೇಷನ್. ಸೊ ಇಫ್ ಸಮ್ ಇಸ್ ಸಫರಿಂಗ್ ಫ್ರಮ್ ಕಾನ್ಸ್ಟಿಪೇಷನ್, they apply more force to pass the motion. Yes, how do? So hard, dry. Hard food na tagolod avoid madidre ee ondu samasye varodilla ant heltira? Yes. Okay. So hard, dry, rough stool passes through normal delicate anal canal. So it causes trauma there in the form of cuts. These cuts are fissure. So yes, ಫಿಶರ್ ಅನ್ನೋದು ಯಾವ್ದಾದ್ರು ಒಂದು ಏಜ್ ಲಿಮಿಟ್ ಇದೆಯಾ ಅಂತಂದ್ರೆ ಚಿಕ್ಕ ಮಕ್ಕಳಲ್ಲೂ ಕಾಣಿಸ್ಕೋಬಹುದಾ ಈ ಸಮಸ್ಯೆ? ಯೆಸ್ ಯೆಸ್, ಫಿಶರ್ ಕ್ಯಾನ್ ಬಿ ಹ್ಯಾಪನ್ ಇನ್ ಎನಿ ಏಜ್, ಬಟ್ ಇಟ್ ಈಸ್ ಮೋರ್ ಕಾಮನ್ ಪೀಪಲ್ ಹೂ ಇಸ್ ಹ್ಯಾವಿಂಗ್ ಕಾನ್ಸ್ಟಿಪೇಷನ್. ಓಕೆ. ಸೊ ಡ್ಯೂರಿಂಗ್ ಕಾನ್ಸ್ಟಿಪೇಷನ್ ದೇ ಅಪ್ಲೈ ಮೋರ್ ಫೋರ್ಸ್ ಟು ಪಾಸ್ ದ ಸ್ಟೂಲ್. ಸೊ ಹಾರ್ಡ್ ಸ್ಟೂಲ್ ಕಾಸಸ್ ಟ್ರಾಮಾ ದೇರ್ ಇನ್ ಫಾರ್ಮ್ ಕಟ್ಸ್ ದೇರ್, ಇಟ್ ಕಾಲ್ಸ್ ಫಿಶರ್. ಇಟ್ ಈಸ್ ಮೋರ್ ಕಾಮನ್ ಇನ್ ಫಿಮೇಲ್ ಆಲ್ಸೋ ಆಫ್ಟರ್ ನಾರ್ಮಲ್ ಡಿಲಿವರಿ. ಪೇಷಂಟ್ ಯೂಸ್ಲಿ ಕಂಪ್ಲೇಂಟ್ಸ್ ಆಫ್ ಮೋಷನ್ ಹೋಗೋ ಭಾಗ ತುಂಬಾ ನೋವು ಇರುತ್ತೆ, ಉರಿ ಇರುತ್ತೆ, ಇದು ನೋವು 4-5 ಗಂಟೆ ಇರುತ್ತೆ. ಮೇನ್
line of treatment in initially stage, it can be treated by medication and some Ayurvedic therapy. If fissure is more than 6 months, it is old more than six months, then it can be treated by laser therapy, which can be done in Healing Hands clinic. Okay. Even the treatment time alli yenadru ond diet na follow madbekagutta hege patients anta, should they have to follow any diet? Yes. So if someone is suffering from fissure, then more of dietary fiber should be taken, and lifestyle should be changed. ಓಕೆ ಡಾಕ್ಟರ್, ಮಾತಾಡ್ತೇನೆ ನಿಮ್ಮ ಜೊತೆ. ಎಸ್ ಡಾಕ್ಟರ್ ದೀಪಕ್, ನಾವಾಗಲೇ ಮೂಲವ್ಯಾಧಿ ಬಗ್ಗೆ ಮಾತಾಡ್ತಾ ಇದ್ವಿ, ಇನ್ನು ಅದಕ್ಕೆ ಹೀಲಿಂಗ್ ಹ್ಯಾಂಡ್ಸಲ್ಲಿ ಟ್ರೀಟ್ಮೆಂಟ್ ಅಂತ ನಾವು ನೋಡೋದಾದರೆ ಯಾವ ರೀತಿ ಇರುತ್ತೆ ಅಂತ? ಹೀಲಿಂಗ್ ಹ್ಯಾಂಡ್ಸಲ್ಲಿ ನೋಡಿ, ಮೂಲವ್ಯಾಧಿಗೆ ಎರಡು ಥರದ ಟ್ರೀಟ್ಮೆಂಟ್ ಇದೆ. ಒಂದು ಟ್ರೆಡಿಷ್ನಲ್ ಟ್ರೀಟ್ಮೆಂಟ್, ಕನ್ವೆನ್ಷನಲ್ ಟ್ರೀಟ್ಮೆಂಟ್. ಅದರಲ್ಲಿ ಮೂಳವ್ಯಾಧಿ ಆಗೋದು ಮೂರು ಕಾಲಮ್ಸಲ್ಲೇ ಆಗುತ್ತೆ, ಎಲ್ಲ ಕಡೆ ಮೂಳವ್ಯಾಧಿ ಆಗೋದಿಲ್ಲ. ಅದು ಆಗೋದು ನಾವು ಮೂರು ಕಾಲಮ್ಸಲ್ಲಿ ಆಗುತ್ತೆ. ಅದಕ್ಕೆ ನಾವು 3 o'clock, 7 o'clock, 11 o'clock ಅಂತೀವಿ. ಸೊ ಇದು ಟ್ರೆಡಿಷ್ನಲ್ ಆಪರೇಷನಲ್ಲಿ ಇದು ಮೂರು ಹುಣ್ಣಾಗುತ್ತೆ, ಅಂದರೆ ಆಪರೇಷನಲ್ಲಿ ಮೂರು ಗಾಯ ಆಗುತ್ತೆ. ಅದು ಆಮೇಲೆ ಎರಡು ತಿಂಗಳ ಮೂರು ತಿಂಗಳ ಹಿಡಿಬೋದು ಅದಕ್ಕೆ, ಅಂದರೆ ಹೀಲ್ ಆಗಲಿಕ್ಕೆ. ಸೊ ಅದು ಟು ಅವಾಯ್ಡ್ ದ್ಯಾಟ್, ನಾವು ನಮ್ಮ ಹೀಲಿಂಗ್ ಹ್ಯಾಂಡ್ಸಲ್ಲಿ ಲೇಸರ್ ಯೂಸ್ ಮಾಡ್ತೀವಿ. ಸೊ ಡಿಪೆಂಡಿಂಗ್ ಅಪಾನ್ ದ ಸ್ಟೇಜ್ ಆಫ್ ದಿ ಹಿಮರಾಯ್ಡ್ಸ್ ವಿ ಪ್ಲ್ಯಾನ್ ಅವರ್ ಟ್ರೀಟ್ಮೆಂಟ್. ಈಗ ಗ್ರೇಡ್ ಒನ್ ಇದ್ದರೆ ಗ್ರೇಡ್ ಟು ಗ್ರೇಡ್ ತ್ರೀ ತನಕ ನಾವು ಲೇಸರ್ ಮಾಡ್ಬೋದು. ಲೇಸರಲ್ಲಿ ನೀವು ಟಿ ವಿ ಪರದೆ ಮೇಲೆ ನೋಡ್ಬೋದು, ನಾವು ಫಸ್ಟ್ ಆಫ್ ಆಲ್ ಅದು ಮೂಳವ್ಯಾಧಿ ಅಂದರೆ ಇದು ರಕ್ತ ನಾಳಗಳಿರುತ್ತೆ. ಸೊ ಅದಕ್ಕೆ ಡಾಪ್ಲರ್ ಸ್ಟಡಿಯಿಂದ ನಾವು ಲೊಕೇಟ್ ಮಾಡ್ತೀವಿ ಎಲ್ಲಿದೆ ಅಂತ. ಆಮೇಲೆ ಅದಕ್ಕೆ ಲೈಗೇಟ್ ಮಾಡ್ತೀವಿ, ಹೈ ಲೈಗೇಷನ್ ಮಾಡ್ತೀವಿ. ಆಮೇಲೆ ಕೆಳಗಿನ ಪೋರ್ಷನ್ಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಲೇಸರಿಂದ ಲೇಸರ್ ಫೈಬರ್, ಅದಕ್ಕೆ ಎಲ್ ಎಚ್ ಪಿ ಫೈಬರ್ ಅಂತಾರೆ. ಸೊ ಲೇಸರ್ ಈಸ್ ನಥಿಂಗ್ ಬಟ್ ಹೀಟ್ ಎನರ್ಜಿ. ಅದು 5 corners ಕೊಟ್ಬಿಟ್ಟು ಅದಕ್ಕೆ ಜಾಗದಲ್ಲೇ ಶ್ರಿಂಕ್ ಮಾಡಿಬಿಡ್ತೀವಿ ನಾವು. ಈ ಥರ ಅಪ್ ಟು ಸ್ಟೇಜ್ 3 ತನಕ ಮಾಡ್ಬೋದು. ಸ್ಟೇಜ್ 4 ಯಾವಾಗ ಇದು ರಕ್ತನಾಳಿಗಳು ಪೂರ್ಣ ಹೊರಗೆ ಬಂದಿರ್ತವೆ ಅವಾಗ ನಾವು ಸ್ಟೇಪ್ಲರ್ ಸರ್ಜರಿ ಮಾಡ್ತೀವಿ. ಸೊ ಏನಿದ್ರೂ ಎಲ್ಲಿ ಕಟ್ಸ್ ಮಾಡೋದಿಲ್ಲ. ಸೊ ಹೊರಗಡೆಯಿಂದ ನೋಡಿದ್ರೆ ಗೊತ್ತೂ ಆಗೋದಿಲ್ಲ ಆಪರೇಷನ್ ಆಗಿದೆ. ಸೇಮ್ ಡೇ ಪೇಷಂಟ್ ರಾತ್ರಿ ಮನೆಗೆ ಹೋಗ್ಬೋದು, ಎರಡು ದಿವಸ ಅಲ್ಲಿ ರೆಸ್ಟ್ ಮಾಡಿಬಿಟ್ಟು ಮೂರನೇ ದಿವಸ ಕೆಲಸಕ್ಕೂ ಹೋಗ್ಬೋದು. ಸೊ ಇಟ್ ಇಸ್ ಟೋಟ್ಲಿ ಡೇ ಕೇರ್, ಡೇ ಕೇರ್ ಸರ್ಜರಿ. ಎಸ್ ಡಾಕ್ಟರ್, ಇನ್ನು ಈ ಒಂದು ಮೂಲವ್ಯಾಧಿಗೆ ನೀವು ಹೇಳಿದ್ರೆ ಲೇಸರ್ ಟ್ರೀಟ್ಮೆಂಟ್ ಎಲ್ಲ ಇರುತ್ತೆ ಅಂತ, ಆದಷ್ಟು ನಾವು ಒಂದು ಫಸ್ಟ್ ಗ್ರೇಡ್ ಅಲ್ಲೇ ನಮಗೆ ಗೊತ್ತಾದಾಗಲೇ ಬಂದಾಗ ನಾವು ಈ ಒಂದು ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಹೋಗೋ ತನಕ ಬಿಟ್ಕೊಳ್ಳದೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಅದನ್ನ ಕ್ಯೂರ್ ಮಾಡ್ಕೋಬಹುದಾ ಅಂತ? ಹಾಂ, ಇದ್ರದ್ದು ಲಕ್ಷಣಗಳು ಗೊತ್ತಿರಬೇಕು. ಭಾಳಷ್ಟು ಜನ ನಿರ್ಲಕ್ಷ್ಯ ಮಾಡ್ತಾರೆ. ಪೈಲ್ಸಲ್ಲಿ ಮುಳುವ್ಯಾಧಿಯಲ್ಲಿ ಏನಾಗತ್ತಂದ್ರೆ, ಈಗ ಡಾಕ್ಟರ್ ವಿಕ್ರಾಂತ್ ಅವರು ಹೇಳಿದ್ರು ಫಿಶರಲ್ಲಿ ನೋವು ಇರುತ್ತೆ, ಪೈಲ್ಸಲ್ಲಿ ನೋವು ಇರೋದೇ ಇಲ್ಲ. ಅವ್ರಿಗೆ ಎದ್ಮೇಲೆ ನೋಡ್ತಾರೆ ಕಮೋಡೆಲ್ಲ ರೆಡ್ ಆಗಿಬಿಟ್ಟಿರುತ್ತೆ. ಸೊ ದಟ್ ಈಸ್ ಬ್ಲೀಡ್, ಗೊತ್ತಾಗೋದಿಲ್ಲ, ನೋಡಿದ್ರೆ ಬ್ಲೀಡಿಂಗ್ ಇರುತ್ತೆ. ದಿಸ್ ಇಸ್ ದ ಫಸ್ಟ್ ಸೈನ್. ಮೋಸ್ಟ್ ಕಾಮನ್ಲಿ ಮುಳುವ್ಯಾಧಿನೇ ಇರುತ್ತೆ, ರೇರ್ಲಿ ಕ್ಯಾನ್ಸರ್ ಕೂಡ ಇರಬಹುದು. ಸೊ ಇಮಿಡಿಯೇಟ್ಲಿ ಚೆಕ್ ಮಾಡಬೇಕು, ದುರ್ಲಕ್ಷ್ಯ ಮಾಡಬಾರ್ದು ಅಷ್ಟೇ. ಓಕೆ. ಎಸ್ ಡಾಕ್ಟರ್, ಇನ್ನು ಮೂಲವ್ಯಾಧಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಹಾಗೆಯೇ ನಾವು ಮಲಬದ್ಧತೆ ಬಗ್ಗೆ ಮಾತಾಡೋದಾದರೆ ಇದರದ್ದು ಸಿಂಪ್ಟಮ್ಸ್ ಆಗಿರ್ಬೋದು ಹೇಗಿರುತ್ತೆ, ಇದರಿಂದ ನಾವು ಯಾವೆಲ್ಲ ಒಂದು ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ ಅಂತ? ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್. ಕಾನ್ಸ್ಟಿಪೇಷನ್ ತುಂಬ ಕಾಮನ್ ಇದೆ. ಈಗ ನಾನು ಹೇಳಿದೆ ಬಿಕಾಸ್ ಆಫ್ ಇವತ್ತಿಂದ ಲೈಫ್ ಸ್ಟೈಲ್, ಜೀವನ ಶೈಲಿ ಮತ್ತು ಫುಡ್ ಹ್ಯಾಬಿಟ್ಸ್ ಇಂದ. ಸೊ ಟೂ ಟೈಪ್ಸ್ ಆಫ್ ಕಾನ್ಸ್ಟಿಪೇಷನ್ ಮಲಬದ್ಧತೆ ಇರ್ಬೋದು. ಒಂದು ಫಂಕ್ಷನಲ್, ಇನ್ನೊಂದು ಅಬ್ಸ್ಟ್ರಕ್ಟಿವ್. ಫಂಕ್ಷನಲ್ ಅಂದರೆ ಪೇಷಂಟ್ಗೆ ಭಾವನೆ ಬರೋದಿಲ್ಲ, ಮೋಷನ್ಸ್ ಅರ್ಜಿ ಬರೋದಿಲ್ಲ ಹೋಗೋದು ಹೋಗ್ಲಿಕ್ಕೆ. ಯಾಕಂದರೆ ದೊಡ್ಡ ಕರಳು ಏನಿರುತ್ತೆ ಅದರಲ್ಲಿ ಮಲ ಏನು ಮುಂದೆ ಹೋಗಬೇಕು ಅಂದರೆ ಅದು ಸ್ಲೋ ಆಗಿರುತ್ತೆ. ಅದಕ್ಕೆ ಅಂತಾರೆ ಡಿಲೇಡ್ ಕೊಲಾನ್ ಟ್ರಾನ್ಸಿಟ್ ಟೈಮ್ ಅಂತ. ಸೊ ಇನ್ನೊಂದಿದೆ ಅಬ್ಸ್ಟ್ರಕ್ಟಿವ್. ಅಬ್ಸ್ಟ್ರಕ್ಟಿವಲ್ಲಿ ಪೇಷಂಟ್ಗೆ ಅನಿಸುತ್ತೆ ಹೋಗ್ಬೇಕಂತ, ಹೋದ್ಮೇಲೆ ಕೆಳಗಡೆ ಬಂದುಬಿಟ್ಟು ಅಬ್ಸ್ಟ್ರಕ್ಟ್ ಆಗಿಬಿಡುತ್ತೆ. ಅಲ್ಲಿ ಒಂದು ಫ್ರೀ ಆಗಲ್ಲ. ಇಟ್ಸ್ ಇದು ಲೇಡೀಸ್ ಅಲ್ಲಿ ತುಂಬಾ ಕಾಮನ್ ಇದೆ. ಯಾರ್ದು 2-3 ಡೆಲಿವರೀಸ್ ಆಗಿದೆ, ವಜಾನಲ್ ಡೆಲಿವರೀಸ್ ಆಗಿದೆ ಎಸ್ಪೆಷಲಿ, ಅವರಲ್ಲಿ ತುಂಬಾ ಕಾಮನ್ ಇದೆ. ಇಲ್ಲಿ ನೀವು ನೋಡಬಹುದು ಸ್ಕ್ರೀನ್ ಪರದೆ ಮೇಲೆ, ಇದು ಟೆಸ್ಟ್ ಮಾಡ್ತೀವಿ ನಾವು. ದಿಸ್ ಇಸ್ ಕಾಲ್ಡ್ MR ಡಿಫಿಕೋಗ್ರಫಿ. ಅಂದ್ರೆ ಕೆಳಗಿಂದ ಜೆಲ್ಲಿ ಹಾಕ್ಬಿಟ್ಟು ಪೇಷಂಟ್ಗೆ ಸ್ಟ್ರೈನ್ ಮಾಡ್ಲಿಕ್ಕೆ ಹೇಳ್ತೇವೆ. ಅಲ್ಲಿ ಎರಡು ಪಾಕೆಟ್ಸ್ ತಯಾರಾಗುತ್ತೆ, ಅಂದ್ರೆ ಪೇಷಂಟ್ ಸ್ಟ್ರೈನ್ ಮಾಡ್ತಾರೆ ಬಟ್ ಮೋಷನ್ಸ್ ಹೊರಗಡೆ ಬರಲ್ಲ. ಸೊ ಅದು ಮುಂದ್ಗಡೆ ಒಂದು ಪಾಕೆಟ್ ಆಗಿ ಕೂತ್ ಬಿಡುತ್ತೆ, ಹಿಂದ್ಗಡೆ ಒಂದು ಪಾಕೆಟ್ ಆಗುತ್ತೆ. ಇಟ್ಸ್ ಕಾಲ್ಡ್ ಆಂಟೀರಿಯರ್ ಅಂಡ್ ಪಾಸ್ಟೀರಿಯರ್ ರೆಕ್ಟೋಸೀಲ್ ಅಂತ. ಸೊ ಭಾಳಷ್ಟು ಜನ ಮುಂದಿಂದ ತಳ್ಕೊಂಡು ಮಾಡ್ಬಿಡ್ತಾರೆ, ಬರಳಿಂದ ತಕ್ಕೊಳ್ತಾರೆ. ದಿಸ್ ಇಸ್ ಅಬ್ಸ್ಟ್ರಕ್ಟಿವ್ ಕಾನ್ಸ್ಟಿಪೇಷನ್. ಈ ಕಾನ್ಸ್ಟಿಪೇಷನ್ ನಾವು ಹೀಲಿಂಗ್ ಹ್ಯಾಂಡ್ಸ್ ಅಲ್ಲಿ ಸರ್ಜಿಕಲಿ ಕರೆಕ್ಟ್ ಮಾಡಬಹುದು, ಡಿಪೆಂಡಿಂಗ್ ಅಪಾನ್ ದ ಇದು.
ಎಸ್ ಡಾಕ್ಟರ್, ನೀವಂದ್ರೆ ಈಗ ಸರ್ಜರಿ ಅಂತಂದ್ರೆ ಒಂದು ನಮ್ಗೆ ಒಂದು ಮಲಬದ್ಧತೆ ಅನ್ನೋದು ತುಂಬಾನೇ ಮೇಜರ್ ರೋಲ್ಗೆ ಬಂದಾಗ ನಾವೇನು ಮಾಡೋದಕ್ಕೆ ಆಗೋದೇ ಇಲ್ಲ, ಸರ್ಜರಿನೇ ಇದಕ್ಕೆ ಕಾರಣ. ಈ ಒಂದು ಅನಾರೋಗ್ಯದಿಂದ ನಾನು ಹೊರಬರಬೇಕು ಅಂತಂದ್ರೆ ಸರ್ಜರಿ ಮಾಡಿಸ್ಕೊಳ್ಬೇಕು ಅಂತಂದಾಗ ಯಾವ ರೀತಿ ನಿಮ್ಮ ಹೀಲಿಂಗ್ ಹ್ಯಾಂಡ್ ಸೆಂಟರ್ ಅಲ್ಲಿ ಈ ಒಂದು ಸರ್ಜರಿಗೆ ದಾರಿ ಇದೆ? ಹೌದು, ಕಾನ್ಸ್ಟಿಪೇಷನ್ ಈ ತರ ಒಬ್ಸ್ಟ್ರಕ್ಟಿವ್ ಇದ್ದಾಗ ನಾವು MR ಡಿಫಿಗೋಗ್ರಫಿ ಮಾಡ್ತೀವಿ. ಅದರಲ್ಲಿ ಮೈಲ್ಡ್ ಬಂತು, ಮಾಡ್ರೇಟ್ ಬಂತು ಅಂದರೆ ನಾವು 80-90% ಕಾನ್ಸ್ಟಿಪೇಷನ್ ಕಾನ್ಸರ್ವೇಟಿವ್ಲಿ ಟ್ರೀಟ್ ಮಾಡ್ಬೋದು. ಮೆಡಿಕೇಷನ್, ಔಷಧ, ಉಪಚಾರದಿಂದ ಪೇಷಂಟ್ ಸರಿ ಆಗ್ಬೋದು. ಡಯಟ್ ಚೇಂಜಸ್, ಆಮೇಲೆ ಸ್ವಲ್ಪ ಪೆಲ್ವಿಕ್ ಫ್ಲೋರ್ ಎಕ್ಸಸೈಸಸ್ ಎಲ್ಲ ಹೇಳಿಬಿಟ್ರೆ ಇದು ಇಂಪ್ರೂವ್ ಆಗುತ್ತೆ. ಬಟ್ 10% to 8% ಕೇಸಸಲ್ಲಿ ತುಂಬ ಜಾಸ್ತಿ ಇರುತ್ತೆ. ಪೇಷಂಟ್ ಇಷ್ಟು ಮಿಸರಬಲ್ ಇರ್ತಾರೆ, ಅವ್ರಿಗೆ ಬರಲು ಹಾಕ್ಕೊಂಡು ಒಳಗಡೆ ಟ್ರಾಮಾ ಆಗಿ ಒಂದು ಅಲ್ಸರ್ ಆಗುತ್ತೆ, ದಟ್ ಈಸ್ ಕಾಲ್ಡ್ SRUS ಅಂತ. ಈ ಥರ ಸ್ಟೇಜಸಲ್ಲಿ ವಿ ಡೂ ಅ ಸ್ಪೆಷಲ್ ಸರ್ಜರಿ ಕಾಲ್ಡ್ ಎಸ್ ಸ್ಟಾರ್ ಸರ್ಜರಿ ಅಂತ. ಸ್ಟಾರ್ ಅಂದರೆ ಇದನ್ನು ಪಾಕೆಟ್ಸ್ ಹೇಳಿದೆ ನಾನು ನಿಮಗೆ, ಈ ಎರಡು ಪಾಕೆಟ್ಸ್ಗೆ ನಾವು ಸ್ಟೇಪ್ಲರಿಂದ ತೆಗೆದುಬಿಡ್ತೀವಿ. ಎರಡು ಸ್ಟೇಪ್ಲರ್, ಒಂದೊಂದು ಸಲ ಮೂರು ಸ್ಟೇಪ್ಲರು ಯೂಸ್ ಮಾಡಬೇಕಾಗತ್ತೆ. ಸೊ ಸ್ಟಾರ್ ಅಂದರೆ ಸ್ಟೇಪಲ್ಡ್ ಟ್ರಾನ್ಸ್ ಏನಲ್ ರೆಕ್ಟಲ್ ರಿಸೆಕ್ಷನ್ ಅಂತ, ಅಂದರೆ ಇಟ್ಸ್ ಕಂಪ್ಲೀಟ್ ರೆಕ್ಟಲ್ ರಿಸೆಕ್ಷನ್. ಸೊ ಈ ಥರ ಏನು ಪಾಕೆಟ್ಸ್ ಲೂಸ್ ಆಗಿದೆ ಆ ಜಾಗ ನಾವು ಮೊದಲಿನ ಥರ ನಾರ್ಮಲ್ ಸಿಲಿಂಡ್ರಿಕಲ್ ಮಾಡ್ಕೊಡ್ತೀವಿ ಇದರಲ್ಲಿ. ಆ್ಯಂಡ್ ಪೇಷಂಟ್ಗೆ ತುಂಬ ರಿಲೀಫ್ ಇರುತ್ತೆ, 100% ಎಂದೂ ಆಗಲ್ಲ, ಬಟ್ ಪೇಷಂಟ್ಗೆ 50% ರಿಲೀಫ್ ಸಿಕ್ಕಿದ್ರೂ ತುಂಬ ಖುಷಿಯಾಗಿರ್ತಾರೆ. ಈ ಒಂದು ಓವರ್ಆಲ್ ಪ್ರೊಸೀಜರ್ ಎಷ್ಟು ದಿನ ತೊಗೋಬೋದು, ಅವರು ರೆಸ್ಟಲ್ಲಿ ಇರಬೇಕಾ, ಎಷ್ಟು ದಿನ ಬೇಕಾಗುತ್ತೆ ಸರ್ ಮತ್ತೆ ಅವರು ಒಂದು ನಾರ್ಮಲ್ ಕಂಡೀಷನಿಗೆ ಬರೋದಕ್ಕೆ ಅಂತ? ಓಕೆ, ಇದರಲ್ಲಿ ಸುಮಾರು ಒಂದು 1 ತಾಸಲ್ಲಿ ಸರ್ಜರಿ ಆಗುತ್ತೆ. ಬೆಳಿಗ್ಗೆ ಅಡ್ಮಿಟ್ ಮಾಡಿಬಿಟ್ಟು ಸಾಯಂಕಾಲ ಇಲ್ಲದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಡಿಸ್ಚಾರ್ಜ್ ಮಾಡ್ಬೋದು. ಆಮೇಲೆ 2-3 ದಿವಸ ಸ್ವಲ್ಪ ಪೇನ್, ಸಮ್ ಡಿಸ್ಕಂಫರ್ಟ್, ಒಂದೆರಡು ಡ್ರಾಪ್ಸ್ ಆಫ್ ಬ್ಲಡ್ ಈಸ್ ಎಕ್ಸ್ಪೆಕ್ಟೆಡ್, ಅದು ಬರುತ್ತೆ. ಆಮೇಲೆ 3-4 ದಿನ ಅವ್ರು ಕೆಲಸಕ್ಕೆ ಹೋಗ್ಬೋದು, ಯಾಕಂದರೆ ಹೊರಗಡೆಯಿಂದ ಇನ್ನೂ ವೂನ್ಸ್ ಇರಲ್ಲ. ದಟ್ ಅದಕ್ಕೆ ಪೇಷಂಟ್ ಕೂತ್ಕೊಳ್ಬೋದು, ಅದೇ ರಾತ್ರಿ ಚೇರ್ ಮೇಲೆ ಕೂತ್ಕೊಳ್ಬೋದು, ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಅದು ಒಳಗಡೆ ಅನಾಟಮಿ ಏನು ಅಂಗವಿಕಾರ ಇದೆ ಅದು ಕರೆಕ್ಟಾಗಿ ಕರೆಕ್ಟ್ ಮಾಡ್ತೀವಿ ಅಷ್ಟೆ. ಓಕೆ, ಎಸ್ ಡಾಕ್ಟರ್, ಮಾತಾಡ್ತೀನಿ ನಿಮ್ಮ ಜೊತೆ. ಎಸ್ ವೀಕ್ಷಕರೇ, ನೋಡೋದ್ರಲ್ಲ ಮಲಬದ್ಧತೆ ಆಗಿರ್ಬೋದು, ಮೂಲವ್ಯಾಧಿ ಆಗಿರ್ಬೋದು, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಹಾಗೇನೆ ನೀವು ಹೀಲಿಂಗ್ ಆ್ಯಂಡ್ಸ್ ಕ್ಲಿನಿಕ್ಗೆ ಭೇಟಿ ಕೊಡಬೇಕು ಅಂತ ಅಂದ್ಕೊಂಡಲ್ಲಿ JP Nagar, ನಮ್ಮ ಬ್ಯಾಂಗ್ಳೂರಿನ JP Nagar ಒಂದು ಬ್ರಾಂಚ್ ಇದೆ, ಅಲ್ಲಿ ಹೋದರೆ ನೀವು ಕನ್ಸಲ್ಟೆಂಟ್ ಸರ್ಜನ್ ಆಗಿರುವಂಥ ಡಾಕ್ಟರ್ ವಿಶ್ವನಾಥನ್ ವೆಂಕಟೇಶನ್ ಅವ್ರು ಸಿಗ್ತಾರೆ. ಆದಷ್ಟು ಬೇಗ ನೀವು ಅಲ್ಲಿ ಹೋಗಿ ಕನ್ಸಲ್ಟ್ ಮಾಡಿ ಅಂತ ಹೇಳ್ತಾ, ಎಸ್ ಡಾಕ್ಟರ್ ದೀಪಕ್, ಇನ್ನು ನಾವು ಈ ಒಂದು ಭಗಂಧರ ಅಥವಾ ನಾಳಿ ಹುಣ್ಣಿನ ಸಮಸ್ಯೆ ಬಗ್ಗೆ ಮಾತಾಡೋದಾದರೆ ಯಾವ ಒಂದು ಕಾರಣಕ್ಕೆ ಈ ಒಂದು ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅಂತ? ಕಾರಣ ಅಂದರೆ ನಾಳಿ ಹುಣ್ಣು ಅಥವಾ ಬಗೆಂದರ್ ಅಂದರೆ ಫಿಸ್ಟುಲಾ ಇನ್ನೇನು, ಇದರಲ್ಲಿ ಪೇಷಂಟ್ಗೆ ನೋವು ಇರೋದಿಲ್ಲ, ಅದಕ್ಕೆ ತುಂಬ ವರ್ಷ ತುಂಬ ತಿಂಗಳು ಹಂಗೆ ತೆಗಿತಾರೆ ಪೇಷಂಟು, ಟ್ರೀಟ್ಮೆಂಟ್ ತೊಗೊಳ್ಳೋದಿಲ್ಲ. ಇದ್ರದ್ದು ಸಿಂಪ್ಟಮ್ ಅಂದರೆ ಒಂದು ಕುರು ಆಗಿರುತ್ತೆ, ಗುದುದ್ವಾರದ ಪಕ್ಕದಲ್ಲಿ ಒಂದು ಕುರು ಇರುತ್ತೆ, ಅದರಿಂದ ಕಿವ ಸೋರ್ತಾ ಇರುತ್ತೆ. ಪೇಷಂಟ್ಗೆ ಅನಿಸುತ್ತೆ ಇದು ಏನಾದರೂ ಒಂದು ಸ್ಕಿನ್ ಇನ್ಫೆಕ್ಷನ್ ಇರ್ಬೋದು ಅಂತ ಆ ಥರ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಬಟ್ ಇದು ಎಂದೂ ಎಷ್ಟು ವರ್ಷ ಆದ್ರೂ ಹೀಲ್ ಆಗಲ್ಲ, ಯಾಕಂದರೆ ಇದು ಏನು ಕುರು ಇದೆ ಗುದುದ್ವಾರದ ಪಕ್ಕದಲ್ಲಿ ಏನು ಕುರು ಇದು ಆಗಿರುತ್ತೆ, ಇದು ದಿಸ್ ಇಸ್ ದ ಎಕ್ಸ್ಟರ್ನಲ್ ಓಪನಿಂಗ್, ಇದು ಒಂದು ಟ್ರ್ಯಾಕ್ ಇರುತ್ತೆ, ಈ ಟ್ರ್ಯಾಕ್ದು ಒಳಗಡೆ ಗುದುದ್ವಾರದಲ್ಲಿ ಒಂದು ಓಪನಿಂಗ್ ಇರುತ್ತೆ ಇದರದ್ದು. ಸೊ ಈ ಥರ ಒಂದು ಟ್ರ್ಯಾಕ್ ಇರುತ್ತೆ, ಇದಕ್ಕೆ ಫಿಸ್ಟುಲಾ ಅಂತಾರೆ. ಇದರಲ್ಲಿ ಸಿಂಪಲ್ ಫಿಸ್ಟುಲಾಸ್, ಕಾಂಪ್ಲೆಕ್ಸ್ ಫಿಸ್ಟುಲಾಸ್ ಎರಡು ವೆರೈಟಿ ಇದೆ. ಸಿಂಪಲ್ ಫಿಸ್ಟುಲಾಸ್ ಅಂದರೆ ಗುದುದ್ವಾರದ ಸಮೀಪದಲ್ಲಿ ಇರುತ್ತೆ ಅದು ಕುರು. ಆಮೇಲೆ ಕಾಂಪ್ಲೆಕ್ಸಲ್ಲಿ ಡಿಸ್ಟೆನ್ಸ್ ತುಂಬ ಜಾಸ್ತಿ ಇರ್ಬೋದು. ನಾವು ಸ್ವಲ್ಪ ಕೇಸಸ್ ಮಾಡಿದ್ದೀವಿ, 10 cm ಇದೆ, ಮತ್ತೆ ಆಮೇಲೆ ತೊಡೆದ ಮೇಲ್ಗಡೆ ಅಲ್ಲೂ ನಾವು ನೋಡಿದ್ದೀವಿ ಎಕ್ಸ್ಟರ್ನಲ್ ಓಪನಿಂಗ್ ಇದೆ. ಈ ಥರ ಕೇಸಸ್ನು ಕೂಡ ನಾವು ನೋಡಿದ್ದೀವಿ. ಬಟ್ ಇದರದ್ದು ಕಾರಣ ಅಂದರೆ ಗುದುದ್ವಾರದಲ್ಲಿ ಸ್ವಲ್ಪ ಗ್ರಂಥಿಗಳು ಇರ್ತವೆ, ಅದಕ್ಕಂತಾರೆ ಇನಲ್ ಗ್ಲ್ಯಾಂಡ್ಸ್. ಇನಲ್ ಗ್ಲ್ಯಾಂಡ್ಸಲ್ಲಿ ಇನ್ಫೆಕ್ಷನ್ ಆಗುತ್ತೆ, ಇನ್ಫೆಕ್ಷನ್ ಆಗಿಬಿಟ್ಟು ಒಂದು ಕುರು ಆಗುತ್ತೆ, ಇಟ್ಸ್ ಕಾಲ್ಡ್ ಆ್ಯಬ್ಸಸ್. ಆ್ಯಬ್ಸಸ್ ಒಂದೊಂದ್ಸಲ ಮೋಸ್ಟ್ ಆಫ್ ದ ಟೈಮ್ ಅದು ಒಡ್ಕೊಂಡು ಸೋರ್ಕೊಂಡು ಹೋಗ್ಬಿಡುತ್ತೆ. ಪೇಷಂಟ್ಗೆ ಅನ್ಸುತ್ತೆ ಆಯ್ತಪ್ಪ ಎಲ್ಲ ಮುಗಿದೋಯ್ತು ಸರಿ ಆಯ್ತು ಅಂತ, ಆಮೇಲೆ ನೋಡಿದ್ರೆ ಒಂದು ಕುರು ಅಂದರೆ ಒಂದು ವೂಂಡ್ ಇರುತ್ತೆ, ಅದರಿಂದ ಪಸ್ ಬರ್ತಾ ಇರುತ್ತೆ, ದಿಸ್ ಇಸ್ ಫಿಸ್ಟುಲಾ. ಒಂದೊಂದ್ಸಲ ಸರ್ಜನ್ ಡ್ರೈನ್ ಮಾಡ್ತಾನೆ, ಸರ್ಜನ್ ಡ್ರೈನ್ ಮಾಡೋದಕ್ಕೆ ಚಾನ್ಸಸ್ ಕಮ್ಮಿ ಇರುತ್ತೆ, ಬಟ್ ಅವಾಗ ಕೂಡ ಫಿಸ್ಟುಲಾ ಆಗ್ಬೋದು. ಓಕೆ, ಈ ಒಂದು ನಾಳಿ ಹುಣ್ಣಿ ನಾವು ಮಾತಾಡ್ತಾ ಇದ್ದೀವಿ, ಈ ಒಂದು ಅನಾರೋಗ್ಯ ಸಮಸ್ಯೆ ಪ್ರತಿ ಸಲ ಮರುಕಳಿಸುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದೇ ನೀವು ಹೇಳ್ದಾಗಲೇ ಒಳ್ಳೆ ಟ್ರೀಟ್ಮೆಂಟ್ ತಗೊಳ್ದೆ ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಪ್ರತಿ ಸಲ ಕಾಣಿಸ್ಕೊಳ್ಳುತ್ತೆ ಅಂತ, ಹೇಗಿರುತ್ತೆ ಇದು ಟ್ರೀಟ್ಮೆಂಟ್ ಪ್ರೊಸೀಜರ್, ಯಾವ ರೀತಿ ಅವರೊಂದು ಎಚ್ಚರಿಕೆ ವಹಿಸಬೇಕು ಅಂತ? ಹಾಂ, ನಿರ್ಲಕ್ಷ್ಯ ಮಾಡಬಾರ್ದು. ಈ ಥರ ಒಂದು ಕುರು ಇದ್ದರೆ ಇಮಿಡಿಯೇಟ್ಲಿ ತೋರಿಸ್ಬೇಕು, ಯಾಕಂದರೆ ಸಿಂಪಲ್ ವೆರೈಟಿನೂ ಕಾಂಪ್ಲೆಕ್ಸ್ ಆಗ್ಬೋದು ಆಮೇಲೆ. ಸೊ ಇದರಲ್ಲಿ ಇನ್ನು ಪಾರಂಪರಿಕ ಆಪರೇಷನ್ ಇದೆ, ಕನ್ವೆನ್ಷನಲ್ ಆಪರೇಷನ್, ಅದರಲ್ಲಿ ಫಿಸ್ಟುಲೆಕ್ಟಮಿ ಅಂತ ಮಾಡ್ತಾರೆ, ಅಂದರೆ ಗುದುದ್ವಾರದ ಒಂದು ಭಾಗ ತೆಗೆದು ಹಾಕ್ಬಿಡ್ತಾರೆ. ಅದರಲ್ಲಿ ತುಂಬ
ದೊಡ್ಡ ಒಂದು ವುಂಡ್ ಆಗ್ಬೋದು, ಬ್ಲಡ್ ಲಾಸ್ ಆಗ್ಬೋದು. ಅದರಿಂದ ಪೇಷಂಟ್ಗೆ ರಿಕವರಿ ಟೈಮ್ 2-3 ವಾರ ರಜಾ ತಗೊಳ್ಬೇಕಾಗತ್ತೆ. ಮತ್ತು 2-3 ತಿಂಗಳು, ಒಂದೊಂದ್ಸಲ 6-6 ತಿಂಗಳು ಹಿಡಿತದೆ ಅದಕ್ಕೆ ಪೂರ್ಣ ರೆಸ್ಟ್ ಮತ್ತು ಮಾಯಲಿಕ್ಕೆ ಮಾಯಕ್ಕೆ. ಬಟ್ ನಮ್ಮ ಹೀಲಿಂಗ್ ಹ್ಯಾಂಡ್ಸಲ್ಲಿ ನಾವು ಇದು ಲೇಸರ್ ಪದ್ಧತಿಯಿಂದ ಮಾಡ್ತೇವೆ. ಸಿಂಪಲ್ ಫಿಸ್ಟುಲಾ ಇದ್ರೆ ಅದರಲ್ಲಿ ಏನು ಮಾಡೋದಷ್ಟೇನಿರಲ್ಲ, ಲೇಸರ್ ಅಥವಾ ಯಾವುದೇ ಒಂದು ಕಾಟ್ರಿಯಿಂದ ಫಿಸ್ಟುಲಾಟಮಿ ಮಾಡಿ ಅದಕ್ಕೆ ಟ್ರೀಟ್ ಮಾಡ್ಬೋದು. ಕಾಂಪ್ಲೆಕ್ಸ್ ಇದ್ರೆ ನಾವು 2 ಟೈಪ್ ಸರ್ಜರೀಸ್ ಮಾಡ್ತೀವಿ. ಒಂದು ಫಿಸ್ಟುಲಾ ಲೇಸರ್ ಕ್ಲೋಜರ್ ಅಂತ ನೀವು ಟಿವಿ ಪರದೆ ಮೇಲೆ ನೋಡ್ಬೋದು. ಇಂಟರ್ನಲ್ ಓಪನಿಂಗ್ ಇಂದ ಎಕ್ಸ್ಟರ್ನಲ್ ಓಪನಿಂಗ್ ತನಕ ನಾವು ಇದು ಲೇಸರ್ ಫೈಬರ್ ಹಾಕ್ಬಿಟ್ಟು ಮೊದಲು ಪ್ರೋಬ್ ಮಾಡಿ ಎಷ್ಟು ಎಕ್ಸ್ಟೆಂಡ್ ನೋಡ್ಬಿಟ್ಟು ಫೈಬರ್ ಹಾಕಿ ಅದು ನಾವು ಎನರ್ಜಿ ಡೆಲಿವರ್ ಮಾಡ್ತೀವಿ. ಸೊ ಅದರಿಂದ ಇದು ಟ್ರ್ಯಾಕ್ ಫುಲ್ ಸೀಲ್ ಆಗ್ಬಿಡುತ್ತೆ, ರಿಬ್ರೈಡ್ ಆಗುತ್ತೆ, ಅಂದರೆ ಎಲ್ಲ ಹೊಲ್ಸು ಬಂದ್ಬಿಡುತ್ತೆ ಹೊರಗಡೆ ಮತ್ತು ಸೀಲ್ ಆಗ್ಬಿಡುತ್ತೆ. ಇದು ಫಿಲ್ ಆಕ್ ಅಂತ. ಇನ್ನೊಂದು DLPL ಅಂತಂದು ಮಾಡ್ತೀವಿ ನಾವು, ಅಂದರೆ ಡಿಸ್ಟಲ್ ಲೇಸರ್ ಪ್ರಾಕ್ಸಿಮಲ್ ಲೈಗೇಷನ್ ಅಂತ. ಫಿಲ್ಯಾಕ್ DLPL ಎರಡು ಒಂದು ಕಾಂಪ್ಲೆಕ್ಸ್ ಸರ್ಜರೀಸ್ಗೆ ಮಾಡ್ತೀವಿ. ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ಸ್ ನೋಡಿದ್ದೀವಿ. ಎಲ್ಲ ಓಪನ್ ಮಾಡೋದಿಲ್ಲ, ಅದು ಸ್ಕಿನ್ ಎಲ್ಲ ಆ ಥರನೇ ಇರುತ್ತೆ. ಪೇಷಂಟ್ಗೆ ವಿದಿನ್ ಮಂತ್ ಆರ್ 2 ಮಂತ್ಸ್ ಸರಿ ಆಗ್ತಾರೆ. ಅಂದರೆ ಕೆಲಸಕ್ಕೆ 4-5 ದಿವಸ ಆದ್ಮೇಲೆ ಹೋಗ್ಬೋದು. ಒಂದ್ ಸ್ವಲ್ಪ ಆದಷ್ಟು ಅವರು ಒಂದು ಅವರ ಒಂದು ಅನಾರೋಗ್ಯ ಸಮಸ್ಯೆ ಬಗ್ಗೆ ಎಚ್ಚರ ವಹಿಸಿಕೊಂಡು ರೆಸ್ಟ್ ಮಾಡಿದ್ರೆ ಇದು ಕಂಪ್ಲೀಟ್ ಆಗಿ ಹೀಲ್ ಆಗುತ್ತೆ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್. ಎಸ್ ಡಾಕ್ಟರ್ ವಿಕ್ರಾಂತ್, ನಾವೀಗ ಸಾಕಷ್ಟು ಬಗ್ಗೆ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದೀವಿ. ಇನ್ನು ನಾವು ವೆರಿಕೋಸ್ ವೇನ್ಸ್, ಏನು ಒಂದು ಉಬ್ಬಿದ ರಕ್ತನಾಳಗಳು ಅಂತ ಕರಿತೀವಿ, ವೆರಿಕೋಸ್ ವೇನ್ಸ್ ಅಂದ್ರೆ ಏನು, ಯಾಕೆ ಈ ಒಂದು ಉಬ್ಬಿದ ರಕ್ತನಾಳಗಳ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅಂತ? ವೆರಿಕೋಸ್ ವೇನ್ ಮೀನ್ಸ್ ಡೈಲೇಟೆಡ್ ಟಾರ್ಚುರಸ್ ಸ್ವೆಲನ್ ವೇನ್ ವಿಚ್ ಇಸ್ ಸೀನ್ ಇನ್ ಲೆಗ್. ಇಟ್ ಕ್ಯಾನ್ ಬಿ ಇನ್ ಬೋತ್ ಆರ್ ಒನ್ ಲೆಗ್. Why varicose vein occur? It is occur because valve do not function well. So vein get filled with blood and it become dilated. We call it varicose vein. It is more common in the people who stand for longer duration, like policemen, doctors, teachers and cooks. Main symptoms of varicose vein are pain in the leg, discoloration around the ankle, ulceration, and later stage it may bleed also. ಎಸ್ ಡಾಕ್ಟರ್ ದೀಪಕ್, ಏನು ಈ ಒಂದು ವೆರಿಕೋಸ್ ವೇನ್ಸ್, ಏನು ನಾವು ಉಬ್ಬಿದ ರಕ್ತನಾಳಗಳು ಅಂತ ಕರಿತೀವಿ, ಇದಕ್ಕೆ ಯಾವುದೇ ಒಂದು ಏಜ್ ಲಿಮಿಟ್ ಇದೆಯಾ? ಅಂದ್ರೆ ಸಣ್ಣವರಲ್ಲೂ ಕೂಡ ಕಾಣಿಸ್ಕೋಬಹುದಾ? ಹಾಗೇನೆ ಎಸ್ ಕಾಣಿಸ್ಕೊಳ್ಳುತ್ತೆ ಅನ್ನೋದೇ ಆದ್ರೆ, ಇದಕ್ಕೆ ನಿಮ್ಮ ಹೀಲಿಂಗ್ ಹ್ಯಾಂಡ್ಸ್ ಕ್ಲಿನಿಕ್ ಅಲ್ಲಿ ಯಾವ ರೀತಿ ಒಂದು ಟ್ರೀಟ್ಮೆಂಟ್ ಇದೆ ಅಂತ ತಿಳಿಸ್ಕೊಡಿ. ಉಬ್ಬಿದ ರಕ್ತನಾಳಗಳು ಅಂದ್ರೆ ವೆರಿಕೋಸ್ ವೇನ್ಸ್ ಅಡಲ್ಟ್ಸ್ ಮತ್ತೆ ಓಲ್ಡ್ ಏಜ್ ಅಲ್ಲೇ ಆಗುತ್ತೆ, ಸಣ್ಣ ಮಕ್ಕಳದಲ್ಲಿ ಆಗೋದಿಲ್ಲ. ಯೂಶುವಲಿ ಪ್ರೊಫೆಷನಲ್ ಹಜಾರ್ಡ್ ಇರುತ್ತೆ, ಅಂದ್ರೆ ಲಾಂಗ್ ಸ್ಟ್ಯಾಂಡಿಂಗ್ ಯಾರ್ದು ಪ್ರೊಫೆಷನ್ ಇದೆ, ಟೀಚರ್ಸ್, ಸೇಲ್ಸ್ ಮ್ಯಾನ್, ಪೊಲೀಸ್ ಮ್ಯಾನ್, ಇವ್ರದ್ದು ಇದರಲ್ಲಿ ಇದು ತುಂಬ ಕಾಮನ್ ಇದೆ. ಇದರಲ್ಲಿ ನಾವು ಹೀಲಿಂಗ್ ಹ್ಯಾಂಡ್ಸಲ್ಲಿ ಮಾಡೋದಂದರೆ ಲೇಸರ್. ಸೊ ಒಂದು ಸೂಜೆ ಮುಖಾಂತರ ನಾವು ಕೆಳಗಿಂದ ಆ್ಯಂಕಲಲ್ಲಿ ಒಂದು ವೇನ್ ಕ್ಯಾನ್ಯುಲೇಟ್ ಮಾಡಿಬಿಟ್ಟು ಲೇಸರ್ ಫೈಬರ್, ಇದರಲ್ಲಿ ಸ್ಪೆಷಲ್ ಫೈಬರ್ಸ್ ಬರುತ್ತೆ, ಇಟ್ ಈಸ್ ಕಾಲ್ಡ್ ಫಿಲ್ಯಾಕ್ ಫೈಬರ್, ಇದು ವೆರಿಕೋಸ್ ವೇನ್ ಫೈಬರ್ ಅಂತ. ಇದಕ್ಕೆ ನಾವು ಸೋನೋಗ್ರಾಫಿ ಗೈಡೆನ್ಸಿಂದ ಮೇಲ್ಗಡೆ ಇಲ್ಲಿ ತೊಡೆಯ ತನಕ ಪಾಸ್ ಮಾಡಿಬಿಟ್ಟು ಅದಕ್ಕೆ ನಾವು ಎಲ್ಲ ಫುಲ್ ವೆಸಲ್ ಸೀಲ್ ಮಾಡಿಬಿಡ್ತೀವಿ. ಆಮೇಲೆ ಸಣ್ಣ ಸಣ್ಣ ಇನ್ನೋ ವೆಸಲ್ಸ್ ಇರುತ್ತೆ, ಸ್ಪೈಡರ್ ವೇನ್ಸ್ ಅಂತಾರೆ, ರೆಟಿಕ್ಯುಲರ್ ವೇನ್ಸ್ ಅಂತಾರೆ, ಪರ್ಫೋರೇಟರ್ಸ್ಗೆಲ್ಲ ನಾವು ಸ್ಕ್ಲಿರೋಸೆಂಟ್ ಮತ್ತು ಫ್ಲಿಬೆಕ್ಟಮಿ ಅಂತ ಪ್ರೊಸೀಜರ್ ಮಾಡಿಬಿಟ್ಟು ವಿದೌಟ್ ಎನಿ ಕಟ್ಸ್, ಅಂದರೆ ನಮ್ಮದು ಗುರಿ ಏನಂದರೆ ಇದರಲ್ಲಿ ನಾವು ಕಟ್ಸ್ ಮಾಡದೆ ಪೇಷಂಟ್ಗೆ ಸರಿಪಡಿಸ್ತೀವಿ. ಆಮೇಲೆ ಸಾಯಂಕಾಲ ಇಟ್ಸ್ ಅ ಡೇ ಕೇರ್ ಥಿಂಗ್ ಪ್ರೊಸೀಜರ್, ಸಾಯಂಕಾಲ ಪೇಷಂಟ್ ಮನೆಗೂ ಹೋಗ್ಬೋದು. ಎಸ್ ವೀಕ್ಷಕರೇ, ಇನ್ನು ಹೀಲಿಂಗ್ ಹ್ಯಾಂಡ್ಸ್ ಕ್ಲಿನಿಕ್ನ ಬ್ರಾಂಚಸ್ ನೋಡೋದಾದ್ರೆ ನಾವು ಬ್ಯಾಂಗ್ಳೂರಲ್ಲಿ, ಪೂನಾ, ಮುಂಬೈ, ಹಾಗೇನೆ ನಾಸಿಕ್ ಜೊತೆಗೆ ಜೈಪುರಲ್ಲಿ ಕೂಡ ಇದೆ. ಎಸ್ ಡಾಕ್ಟರ್, ಇನ್ನು ನಾವು ಹರ್ನಿಯಾ ಸಮಸ್ಯೆ ಬಗ್ಗೆ ಮಾತಾಡೋದಾದ್ರೆ ಯಾವ ಕಾರಣಕ್ಕೆ ಈ ಒಂದು ಹರ್ನಿಯಾ ಸಮಸ್ಯೆ ಬರುತ್ತೆ, ಹಾಗೇನೆ ಯಾರಲ್ಲಿ ಹೆಚ್ಚು ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನ ತಿಳಿಸಿ. ಹರ್ನಿಯಾ ಅಂದ್ರೆ ಹೊಟ್ಟೆ ಮೇಲೆ ಆಗೋದೊಂದು ಕಾಯಿಲೆ. ಹೊಟ್ಟೆ ಮೇಲೆ ಇರೋದು ಮಾಂಸಖಂಡಗಳಲ್ಲಿ ಬಲಹೀನತೆ ಬಂದ್ರೆ ಒಳಗಡೆ ಇರುವ ಅವಾಯುಗಳು, ಕರಳುಗಳು ಹೊರಗಡೆ ಬರೋದು ಪ್ರಯತ್ನ ಮಾಡುತ್ತೆ. ಅದಕ್ಕೆ ಅದು ಇನ್ ಸ್ವೆಲ್ಲಿಂಗ್ ಬರುತ್ತೆ ಅಬ್ಡಾಮಿನಲ್ ವಾಲ್ ಮೇಲೆ, ಅದಕ್ಕೆ ಹರ್ನಿಯಾ ಅಂತಾರೆ. ಇದು ಹೊಕ್ಕಳದಲ್ಲಿ ಬಂದರೆ ಇದಕ್ಕೆ ಅಂಬಲಿಕಲ್ ಹರ್ನಿಯಾ, ಹೊಕ್ಕಳ ಮೇಲೆ ಬಂದರೆ ಇದಕ್ಕೆ ಎಪಿಗ್ಯಾಸ್ಟ್ರಿಕ್ ಹರ್ನಿಯಾ, ತೊಡೆದ ಮೇಲ್ಭಾಗದಲ್ಲಿ ಬಂದರೆ ಇದಕ್ಕೆ ಇಂಗ್ವೈನಲ್ ಹರ್ನಿಯಾ ಅಂತಾರೆ. ಇದು ಪ್ರೆಗ್ನೆನ್ಸಿಯಲ್ಲೂ ಕೂಡ ತುಂಬ ಕಾಮನ್, ಪ್ರೆಗ್ನೆನ್ಸಿಯಲ್ಲಿ ಅಂಬಲಿಕಲ್ ಹರ್ನಿಯಾಸ್, ಯಾಕಂದರೆ ಎಲ್ಲ ಮಸಲ್ ಸ್ಟ್ರೆಚ್ ಆಗುತ್ತೆ, ಅದರಿಂದ ಹೊಕ್ಕಳ ಹರ್ನಿಯಾ ಫಿಮೇಲ್ಸಲ್ಲಿ ತುಂಬ ಕಾಮನ್. ಮತ್ತು ಆಮೇಲೆ ಇದೇನು ಹೊಟ್ಟೆ ಓಪನ್ ಬಿಟ್ಟು ಓಪನ್ ಮಾಡಿಬಿಟ್ಟು ಏನು ಆಪರೇಷನ್ ಮಾಡ್ತಾರೆ, ಸಿಸರಿನ್ ಸೆಕ್ಷನ್ಸ್, ಅದರಲ್ಲಿ ಕೂಡ ಹರ್ನಿಯಾಸ್ ಆಗ್ಬೋದು, ಅದಕ್ಕೆ ಇನ್ಸಿಷನಲ್ ಹರ್ನಿಯಾಸ್ ಅಂತಾರೆ. ಓಕೆ, ಇದಕ್ಕೆ ಇನ್ನು ನಿಮ್ಮ ಒಂದು ಹೀಲಿಂಗ್ ಹ್ಯಾಂಡ್ಸ್ ಕ್ಲಿನಿಕಲ್ಲಿ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ? ಟ್ರೀಟ್ಮೆಂಟ್ ನೋಡಿ, ಯಾವ ಥರ ಟ್ರೀಟ್ಮೆಂಟ್ ಮಾಡ್ಬೋದು ಅಂದರೆ, ಒಂದು ಟ್ರೆಡಿಷ್ನಲ್ ರಿಪೇರ್, ಅದರಲ್ಲಿ
ಎಲ್ಲ ಹರ್ನಿಯಾದಲ್ಲಿ ಒಂದು ನಾವೇನು ಮಾಡ್ತೀವಿ ಅಂದರೆ ಅದು ಕರಳುಗಳು ಕಂಟೆಂಟ್ಸ್ ಇರುತ್ತೆ ಅದಕ್ಕೆ ಒಳಗಡೆ ಹೊಟ್ಟೆ ಒಳಗಡೆ ಪುಷ್ ಮಾಡಿಬಿಟ್ಟು ಅದೇನು ವೀಕ್ನೆಸ್ ಇದೆ ಬಲಹೀನತೆ ಇದೆ ಅದಕ್ಕೆ ರೀಇನ್ಫೋರ್ಸ್ ಮಾಡಲಿಕ್ಕೆ ಒಂದು ಜಾಳಿ ಒಂದು ನೆಟ್ ಹಾಕ್ತೀವಿ ಅದಕ್ಕಂತಾರೆ ಮೆಶ್. ಇದು ಲ್ಯಾಪ್ರೋಸ್ಕೋಪಿಕಲಿ ಮಾಡ್ಬೋದು, ಟ್ರೆಡಿಷನಲ್ ರಿಪೇರಲ್ಲಿ ತುಂಬ ದೊಡ್ಡದಾಗಿ ಓಪನ್ ಮಾಡಿಬಿಟ್ಟು ಮಾಡಬೇಕಾಗತ್ತೆ. ಲ್ಯಾಪ್ರೋಸ್ಕೋಪಿ ಚೆನ್ನಾಗಿದೆ, ಅದರಲ್ಲಿ ಸ್ವಲ್ಪ ರಿಕರೆನ್ಸ್ ಚಾನ್ಸಸ್ ಇದೆ. ನಾವು ಮಾಡೋದೇನಂದರೆ 3D ಹರ್ನಿಯಾ ರಿಪೇರ್ ಅಂತ. 3D ಹರ್ನಿಯಾದಲ್ಲಿ ನಾವು ಇದು ಏನು ಮಸಲ್ಸ್ ಇದೆ ಮಾಂಸಖಂಡಗಳ ಹಿಂದ್ಗಡೆ ಏನೋ ಒಂದು ಪೆರಿಟೋನಿಯಂ ಅಂತ ಒಂದು ಥಿನ್ ಲೇಯರ್ ಬರುತ್ತೆ, ಅದರಲ್ಲಿ ಒಂದು ಪ್ಲೇನ್ ಮಾಡಿಬಿಟ್ಟು ಅಲ್ಲಿ ನಾವು ಮೆಶ್ ಹಾಕ್ತೀವಿ. ಇಟ್ ಈಸ್ ಅ 3-dimensional ಮೆಶ್. ಇದು ಎಸ್ಪೆಷಲಿ ಫಾರ್ ಇನ್ವೈನಲ್ ಹರ್ನಿಯಾಸ್ ಮಾಡ್ತೀವಿ. ಇದರಲ್ಲಿ ನೀವು TV ಪರದೆ ಮೇಲೆ ನೋಡ್ಬೋದು, ಇದೇನು ಪ್ಲಗ್ ಇದೆ ಅದು ಡಿಫೆಕ್ಟ್ ಅಲ್ಲಿ ಅದೇನು ವೀಕ್ನೆಸ್ ಇದೆ ಅದರಲ್ಲಿ ಗಟ್ಟಿಯಾಗಿ ಕೂತ್ಬಿಡುತ್ತೆ. ಆಮೇಲೆ ಇದ್ರದ್ದು ಅಡ್ವಾಂಟೇಜ್ ಏನಂದ್ರೆ ಡೇ ಕೇರ್ ಇದೆ, ಇನ್ಸಿಷನ್ ಅಂದ್ರೆ ಕಟ್ಟೆನ ತಗೊಳ್ತೀವಿ, ಅದು ಇದು ಇಟ್ಸ್ ಓಪನ್ ಸರ್ಜರಿ ಬಟ್ ಸ್ಮಾಲ್ ಕಟ್ಟೆಯಿಂದ ಮಾಡ್ಬೋದು. ಆಮೇಲೆ ರಿಕವರಿ ತುಂಬಾ ಚೆನ್ನಾಗಿದೆ, ಸಾಯಂಕಾಲ ಪೇಷಂಟ್ ನಡೀತಾ ಇರ್ತಾರೆ ಅಂಡ್ ನೆಕ್ಸ್ಟ್ ಡೇ ಇಲ್ಲಿದ್ರೆ ಸೇಮ್ ನೈಟು ಡಿಸ್ಚಾರ್ಜ್ ಮಾಡ್ತೀವಿ ನಾವು ಫಾರ್ ಇನ್ವೈನಲ್ ಹರ್ನಿಯಾಸ್. ಆಮೇಲೆ ಇದೇನು ಇನ್ಸಿಷನಲ್ ಹರ್ನಿಯಾಸ್ ಇದೆ, ಆಮೇಲೆ ಇದು ಎಪಿಗ್ಯಾಸ್ಟ್ರಿಕ್ ಹರ್ನಿಯ, ಇದು ಸಣ್ಣ ಸಣ್ಣ ಹರ್ನಿಯಾಗಿ ಕೂಡ ಮಾಡ್ಬೋದು ನಾವು ಎಪಿಗ್ಯಾಸ್ಟ್ರಿಕ್ ಮತ್ತು ಅಂಬಲಿಕಲಲ್ಲೂ ಈ ಮೆಶ್ ಹಾಕ್ಬೋದು. ಬಟ್ ತುಂಬಾ ದೊಡ್ಡದಿದ್ರೆ ನಾವು ಇನ್ನೊಂದು ಮೆಶ್ ಇದೆ ಆಕ್ಟೋಮೆಶ್ ಅಂತ, ಅದು ಅದನ್ನು ಆ ಪ್ಲೇನ್ ಅಲ್ಲಿ ಹಾಕ್ತೀವಿ, ಅಂದ್ರೆ ಮಾಂಸಖಂಡಗಳ ಬ್ಯಾಕ್ ಸೈಡ್ ಅಲ್ಲಿ ಏನು ಪ್ಲೇನ್ ಬರುತ್ತೆ ಅದ್ರಲ್ಲಿ ಹಾಕ್ತೀವಿ, ಅದೇ ಅಡ್ವಾಂಟೇಜ್. ಸೊ ಪೇಷಂಟ್ ರಿಕವರಿ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಏನು ಈ ಒಂದು 3D ಮೆಶ್ ರಿಪೇರ್ ಸರ್ಜರಿ ಆದ್ಮೇಲೆ ಪೇಷಂಟ್ ಸಾಕಷ್ಟು ದಿನ ರೆಸ್ಟ್ ತಗೋಬೇಕಾಗತ್ತಾ ಹೇಗೆ ಅಂತ? ಇಂಗ್ವೈನಲ್ ಹರ್ನಿಯಾಸ್ ಅಂದ್ರೆ ಮೋಸ್ಟ್ ಕಾಮನ್ ಹರ್ನಿಯಾ ಆಗೋದು, ಅಂದ್ರೆ 80% ಆಗೋದು ತೊಡೆ ಮೇಲ್ಗಡೆ ಇರೋದು, ಸಣ್ಣ ಚಿಕ್ಕ ಮಗದಲ್ಲೂ ಅವನು ಅದು ಆಗುತ್ತೆ. ಬಟ್ ಅದರಲ್ಲಿ ಮೆಶ್ ಹಾಕೋದಿನ ಅವಶ್ಯಕತೆ ಇರಲ್ಲ. ಅಡಲ್ಟ್ಸ್ ಅಲ್ಲಿ ಕಾಮನ್ ಇರೋದು ಇಂಗ್ವೈನಲ್ ಹರ್ನಿಯಾಸ್. ಸೊ ಈ ಹರ್ನಿಯಾ ಆಪರೇಷನ್ ನಾವು ಲೋಕಲ್ ಎನಸ್ಥೀಶಿಯಾ ಅಲ್ಲಿ ಮಾಡ್ತೀವಿ, ಒಂದೊಂದ್ಸಲ ಸ್ಪೈನಲ್ ಕೊಟ್ಟು ಮಾಡ್ತೀವಿ. ಮತ್ತೆ ಇದು ರಿಕವರಿ ತುಂಬಾ ರ್ಯಾಪಿಡ್ ಆಗಿರುತ್ತೆ. ಆಮೇಲೆ ಸೇಮ್ ಡೇ ಕೇರ್ ಅಲ್ಲಿ ಡಿಸ್ಚಾರ್ಜ್ ಮಾಡ್ಬೋದು. 2-3 ದಿವಸ ಕೆಲಸಕ್ಕೆ ಹೋಗ್ಬೋದು, ಸ್ಟಿಚಸ್ ಇರುತ್ತೆ, ಸ್ಟೇಪಲ್ಸ್ ಇರುತ್ತೆ, ಅದು 8-10 ದಿವಸ ತೆಗಿಬಹುದು, ಆರಾಮಾಗಿ ಆಫೀಸ್ಗೆ ಹೋಗ್ಬೋದು. ಮತ್ತೆ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ರಿಕರೆನ್ಸ್ ತುಂಬಾ ಕಮ್ಮಿ ಇದೆ, ಮತ್ತೆ ಆಗೋದು ಪುನಃ ಆಗೋದೇ ಭಯ ಇರುತ್ತೆ ಎಲ್ಲರಿಗೆ, ಅದು ಆಗೋದೇ ಇಲ್ಲ ಇದರಲ್ಲಿ, ಅಂದ್ರೆ ತುಂಬಾ ಕಮ್ಮಿ ಇದೆ ಚಾನ್ಸಸ್. ಓಕೆ ಡಾಕ್ಟರ್, ಮಾತಾಡ್ತೀನಿ ನಿಮ್ ಜೊತೆ. ಎಸ್ ಡಾಕ್ಟರ್ ವಿಕ್ರಾಂತ್, ಓವರ್ಆಲ್ ನಾವು ಒಂದು ಅನಾರೋಗ್ಯದಿಂದ ಬಳಲೋದನ್ನ ಅವಾಯ್ಡ್ ಮಾಡಬೇಕು ಅಂತಾದ್ರೆ ನಮ್ಮ ಇವತ್ತಿನ ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಯಾವ ರೀತಿ ಇರಬೇಕು ಅಂತ ಹೇಳ್ತೀರಾ? ಟು ಅವಾಯ್ಡ್ ದೀಸ್ ಕೈಂಡ್ ಆಫ್ ಕಾಂಪ್ಲಿಕೇಶನ್ ಲೈಕ್ ಪೈಲ್ಸ್, ಫಿಸರ್ ಅಂಡ್ ಫಿಸ್ಟುಲಾ, ಒನ್ ಶುಡ್ ಆ್ಯಡ್ ಹೈ ಫೈಬರ್ ಡೈಟ್ ವಿಚ್ ಇನ್ಕ್ಲೂಡ್ಸ್ ಗ್ರೀನ್ ವೆಜಿಟೇಬಲ್ಸ್, ಫ್ರೂಟ್ಸ್, ಡ್ರೈ ಫ್ರೂಟ್ಸ್. ದೇ ಕ್ಯಾನ್ ಆ್ಯಡ್ ಘೀ ಇನ್ ದೇರ್ ಫುಡ್, ಬಟರ್ ಮಿಲ್ಕ್ ದೇ ಕ್ಯಾನ್ ಹ್ಯಾವ್, ಇವನ್ ದೇ ಕ್ಯಾನ್ ಹ್ಯಾವ್ ಕರ್ಡ್ ಆಲ್ಸೋ. 4-5 liters ವಾಟರ್ ಇನ್ ಅ ಡೇ. ಆ್ಯಂಡ್ ಒನ್ ಶುಡ್ ಅವಾಯ್ಡ್ ಹ್ಯಾವಿಂಗ್ ಪ್ರೊಸೆಸ್ ಪ್ರಿಜರ್ವೇಟಿವ್ ಫ್ರೂಟ್ಸ್, ಅನ್ಟೈಮ್ಲಿ ಫುಡ್ ಆ್ಯಂಡ್ ಎಕ್ಸೆಸ್ ಈಟಿಂಗ್ ಆಲ್ಸೋ. ಓಕೆ ಡಾಕ್ಟರ್ ದೀಪಕ್, ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಮೇನ್ ಮೂಲವ್ಯಾಧಿ ಆಗಿರ್ಬೋದು, ಮಲಬದ್ಧತೆ, ಹೀಗೆ ಸಾಕಷ್ಟು ಅನಾರೋಗ್ಯದ ಸಮಸ್ಯೆ ಬಗ್ಗೆ ಒಳ್ಳೆ ಮಾಹಿತಿಯನ್ನು ತಿಳಿಸ್ಕೊಟ್ರೆ ಧನ್ಯವಾದ. ಥ್ಯಾಂಕ್ ಯು. ಇನ್ನು ನಿಮಗೂ ಡಾಕ್ಟರ್ ವಿಕ್ರಾಂತ್ ಧನ್ಯವಾದ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಸಾಕಷ್ಟು ಅನಾರೋಗ್ಯದ ಸಮಸ್ಯೆ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಿದ್ವಿ. ನಾನು ಆಗಲೇ ಕೂಡ ಹೇಳಿದೆ, ಹೀಲಿಂಗ್ ಹ್ಯಾಂಡ್ಸ್ ಕ್ಲಿನಿಕ್ಗೆ ಹೋದರೆ ನೀವು ಮೇಜರ್ ಆಗಿ ನಿಮಗೆ ಕನ್ಸಲ್ಟೆಂಟ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ವಿಶ್ವನಾಥನ್ ವೆಂಕಟೇಶನ್ ಸಿಗ್ತಾರೆ, ಅವ್ರ ಜೊತೆ ಅಸಿಸ್ಟೆಂಟ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ವಿಕ್ರಾಂತ್ ಅವರು ಕೂಡ ಸಿಗ್ತಾರೆ. ಆದಷ್ಟು ಬೇಗ ಭೇಟಿ ಮಾಡಿ. ನೀವು ಯಾವುದಾದ್ರೂ ಈ ಒಂದು ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಸೂಕ್ತವಾದ ಸಲಹೆ ಹಾಗೂ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಹಲೋ ಡಾಕ್ಟರ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದ.